ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇರೋದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಒಬ್ಬ ಪ್ರತಿಭಾನ್ವಿತ ಕ್ರಿಕೆಟ್ ಆಟಗಾರರು. ಇವರು ಕಳೆದ 15 ವರ್ಷಗಳಿಂದ ಕ್ರಿಕೆಟ್ ಆಟದಲ್ಲಿ ತೊಡಗಿಸಿಕೊಂಡು ಬರುತ್ತಿದ್ದು ಇವರು ಇದುವರೆಗೂ ಸಾಕಷ್ಟು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡಿದ್ದಾರೆ. ಜೊತೆಗೆ ಇವರು ಬೆಂಗಳೂರಿನ ಜಯ ಕರ್ನಾಟಕ ಕ್ರಿಕೆಟ್ ತಂಡದ ನಾಯಕನಾಗಿ ಪ್ರತಿನಿಧಿಸಿದ್ದಾರೆ. ಇವರ ಈ ಕ್ರೀಡಾ ಪ್ರತಿಭೆಗೆ ಇದುವರೆಗೂ ಸಾಕಷ್ಟು ಪದಕಗಳು ಹಾಗೂ ಬಹುಮಾನಗಳು ಲಭಿಸಿವೆ. ಈ ಕ್ರಿಕೆಟ್ ಆಟದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಬೇಕೆಂಬ ಹಂಬಲದಲ್ಲಿಯೂ ಇದ್ದಾರೆ. ಹೀಗೆ ತಮ್ಮ ಕ್ರಿಕೆಟ್ ಕ್ರೀಡಾ ಪ್ರತಿಭೆಯ ಮೂಲಕ ಈ ಆಟದಲ್ಲಿ ತೊಡಗಿಸಿಕೊಂಡು ಬರುತ್ತಾ ಸಾಕಷ್ಟು ಹೆಸರನ್ನ ಗಳಿಸುತ್ತಾ ಬರುತ್ತಿರುವ ಮೂಲತಃ ಮೈಸೂರಿನ ಮಾರ್ಕ್ ಮಹೇಶ್ ಎಂದೇ ಪ್ರಖ್ಯಾತರಾಗಿರುವ ಶ್ರೀಯುತ ಮಹೇಶ್ ಕುಮಾರ್ ಅವರು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕ್ರಿಕೆಟ್ ಕ್ರೀಡಾಸಕ್ತಿಯ ಅನುಭವ ಹಾಗೂ ಈ ಕ್ರೀಡಾ ಕ್ಷೇತ್ರದಲ್ಲಿ ಮುಂದಿನ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮಹೇಶ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿರೋದಕ್ಕೆ. ಜನಧ್ವನಿ ಕಾರ್ಯಕ್ರಮಕ್ಕೆ ಫಸ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮೊದಲಿಗೆ ಭಾಳ ಸಂತೋಷ, ತಾವು ಕಳೆದ 15 ವರ್ಷಗಳಿಗಿಂತ ಹೆಚ್ಚಿನ ವರ್ಷಗಳಿಂದ ತಾವು ಈ ಕ್ರಿಕೆಟ್ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಬರ್ತಾ ಇದ್ದೀರಾ. ಹಲವಾರು ಪಂದ್ಯಾವಳಿಗಳಲ್ಲಿ ತಮ್ಮ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಒಂದು ಈ ಕ್ರೀಡಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತಿರೋದು ತುಂಬ ಖುಷಿಯ ವಿಚಾರ. ಮೊದಲಿಗೆ ತಮಗೆ ಈ ಕ್ರೀಡೆ ಅಂತ ಬಂದಾಗ, ಈ ಕ್ರೀಡೆ ಮೇಲಿನ ಆಸಕ್ತಿ ಅಂತ ಬಂದಾಗ ತಮಗೆ ಯಾವ ರೀತಿ ಪ್ರೇರಣೆ ಆಯಿತು? ಸರ್, ಪ್ರೇರಣೆ ಬಂದು ಜಾಸ್ತಿ ಅಂದರೆ ನಾನು ಹಾಸ್ಟೆಲಲ್ಲಿ ಓದಿದ್ದು. ಹಾಸ್ಟೆಲಲ್ಲಿ ಇರಬೇಕಾದ್ರೇ ಈಗ ನಮ್ಮ ಸೀನಿಯರ್ಸ್ ಎಲ್ಲ ಕ್ರಿಕೆಟ್ ಮ್ಯಾಚ್ ಎಲ್ಲ ನೋಡ್ತಾ ಇದ್ದರು. ಹಾಸ್ಟೆಲ್ ಆದಮೇಲೆಲ್ಲ ಒಂದೇ ರೂಮಲ್ಲಿದ್ದು ಮ್ಯಾಚ್ ನೋಡ್ತಾ ಇದ್ದು. ಸೊ ಅಲ್ಲಿಂದ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಒಲವು ಮೂಡಿದ್ ನನಗೆ. ಅಲ್ಲಿಂದ ಸ್ಟಾರ್ಟ್ ಅಂದರೆ ಅವಾಗ ಗಲ್ಲಿ ಕ್ರಿಕೆಟ್ ಚಿಕ್ಕ ಹುಡುಗರೆಲ್ಲ ಆಡ್ಕೊಂಡು ಹಂಗೆ ಬರ್ತಾ ಇದ್ವಿ. ಆಲ್ಮೋಸ್ಟ್ ಮನೆ ಹತ್ರ ಬಂದರೆ ಇನ್ನು ಸಮ್ಮರಲ್ಲೇ ಬರ್ತಾ ಇದ್ದು. ಸೊ ಸಮ್ಮರಿಗೆ ಬಂದು ಇಲ್ಲಿ ನಮ್ಮ ಮೈಸೂರಲ್ಲಿ ಮನೆ ಹತ್ರ ಎಲ್ಲ ಆಡಬೇಕಾದ್ರೆ ಅಲ್ಲಿಂದ ಸ್ವಲ್ಪ ಜಾಸ್ತಿ ಒಲವು. ಎಲ್ಲಿ ಜಾಸ್ತಿ ಆಯ್ತು ಅಂದರೆ ಫಸ್ಟು ಸ್ಟೇಜ್ ಬಂದು ನಮ್ಮ ಕುಂಬಾರ ಕೊಪ್ಪಳ SMCC ಟೀಮೆಲ್ಲ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಕಂಟಿನ್ಯೂ ಆಗಿದೆ. ಹಾಗಾದರೆ ಈ ಕ್ರಿಕೆಟ್ ಆಟವನ್ನೇ ಆಡಬೇಕು, ಇದರಲ್ಲೇ ತೊಡಗಿಸ್ಕೊಳ್ಬೇಕು ಅಂತ ಆಸಕ್ತಿ ಮೂಡೋದಕ್ಕೆ ಏನಾದರೂ ಪ್ರೇರಣೆ ಆಯಿತಾ? ಇಲ್ಲ, ಕ್ರಿಕೆಟೇ ಅಂತ ಆಪ್ಷನ್ ಇರಲಿಲ್ಲ. ನಾನು ಫಸ್ಟು ಬಂದು ಖೋಖೋ ಪ್ಲೇಯರು. ಸ್ಕೂಲ್ ಲೈಫ್ ಪ್ರೈಮರಿಯಲ್ಲಿ ಎಲ್ಲ ಖೋಖೋ ಆಡ್ಕೊಂಡು ಬಂದಿದ್ದು. ಪ್ರೈಮರಿ ದಾಟ್ತಿದ್ದಂಗೆ ಹಂಗೆ ಕ್ರಿಕೆಟ್ ಆಡೋಕೆ ಸ್ಟಾರ್ಟ್ ಮಾಡಿ ಒಬ್ಬರನ್ನ ಈಗ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡಿ ಒಂದು ಬೇರೆಯವ್ರ ಕ್ಲಾಪ್ ಹಾಕಿ ಎನ್ಕರೇಜ್ ಮಾಡಬೇಕಾದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನಗೂ. ಯಾವುದೇ ಸ್ಪೋರ್ಟ್ಸಲ್ಲಾದರೂ ಕುತ್ಕೊಂಡು ನೋಡ್ಬೇಕಾದ್ರೆ ಆಸಕ್ತಿಯಿಂದ ನೋಡಬೇಕಾದ್ರೆ ಯಾರು ಒಬ್ಬರು ಒಳ್ಳೆ ಎಫರ್ಟ್ ಹಾಕ್ದಾಗ ಸಿಗುತ್ತಲ್ಲ ಅದೊಂದು ಪ್ರಶಂಸೆ. ಅದಕ್ಕೆ ಫಸ್ಟು ನನಗೆ ಇಷ್ಟ ಆಗಿದ್ದು. ಅದು ಇಷ್ಟ ಆಗಿ ಆಮೇಲೆ ನಾನು ಈ ಥರ ಆಡಬೇಕು ಅಂತ ನೋಡಿ ಕಲ್ತಿರೋದೇ ತುಂಬ ಜಾಸ್ತಿ ಅಲ್ಲಿಂದ ಕ್ರಿಕೆಟು ತುಂಬ. ಅಂದರೆ ತಾವು ಕ್ರಿಕೆಟ್ ಆಟನ ಆಡೋಕ್ಕೂ ಮುಂಚೆ ಒಬ್ಬ ತಾವು ಖೋಖೋ ಆಟದ ಕ್ರೀಡಾಪಟು. ಹೌದು. ಯಾವ್ಯಾವ ಕ್ರೀಡೆಗಳಲ್ಲಿ ಶಾಲಾ ಹಂತದಿಂದಲೂ ತೊಡಸ್ಕೊಳ್ತಾ ಬಂದ್ರಿ? ಯಾವ್ಯಾವ ಹಂತದವರೆಗೂ ತಾವು ಈ ಕ್ರೀಡೆಗಳಲ್ಲಿ ಹೋಗಿದ್ರಿ ಶಾಲೆ ಹಂತದಲ್ಲಿ? ಖೋಖೋ ಅಂತ ಬಂದಾಗ ಬ್ಯಾಂಗ್ಳೂರಲ್ಲಿ ಇದ್ದಾಗ ಹಾಸ್ಟೆಲಲ್ಲಿ, ಜಯನಗರಲ್ಲಿ ಗೌರ್ಮೆಂಟ್ ಸ್ಕೂಲ್ ಇತ್ತು. ಸೊ ಅಲ್ಲಿ ಓದ್ತಾ ಇದ್ದಿದ್ದು. ಅಲ್ಲಿ ಸ್ಕೂಲ್ ಲೆವೆಲಲ್ಲೆಲ್ಲ ಆಡಿದ್ವಿ. ಅದಾದಮೇಲೆ ಅಲ್ಲಿ ಶಟಲ್ಲು ಕೂಡ ಆಡ್ತಾ ಇದ್ವಿ. ಶಟಲ್ಲು, ಕೇರಮ್ ಆ ಥರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇದ್ವಿ. ಅದಾದಮೇಲೆ ಏನಂದರೆ ನಾನು ಹಾಸ್ಟೆಲಲ್ಲಿ ಇದ್ದಿದ್ದ ರೀಸನಿಂದ ಬ್ಯಾಂಗ್ಳೂರಲ್ಲಿ ಬಿಟ್ಟು ಮೈಸೂರು ನಾನು ಟ್ರಾನ್ಸ್ಫರ್ ಆದಾಗ, ಅಂದರೆ ಹಾಸ್ಟೆಲಿಂದ ಇದು ಮಾಡ್ತಾರೆ ಮನೆ ಹತ್ತಿರ ಈಗ ಮೈಸೂರು ನಾನು. ಸೊ ಇಲ್ಲಿಗೆ ಬಂದಾಗ ಇಲ್ಲಿ ಖೋಖೋ ಸ್ವಲ್ಪ ದೂರ ಉಳಿತು ಅಷ್ಟೇ, ಯಾಕಂದರೆ ಟೀಮ್ ಇರಲಿಲ್ಲ. ಹಂಗಾಗಿ ಇಲ್ಲಿ ಬಂದಮೇಲೆ ಸ್ವಲ್ಪ ಕ್ರಿಕೆಟ್ ಬಗ್ಗೆ ಇನ್ನೂ ಜಾಸ್ತಿ ಇದಾಯಿತು. ಯಾಕಂದರೆ ಎಲ್ಲ ಸರೌಂಡಿಂಗು ಫುಲ್ ಫ್ರೆಂಡ್ಸ್ ಎಲ್ಲ ಕ್ರಿಕೆಟಲ್ಲಿ ಜಾಸ್ತಿ, ಮತ್ತು ನಮ್ಮ ಇದರಲ್ಲಿ ಕಬಡ್ಡಿ ಕೂಡ ಚೆನ್ನಾಗಿ ಆಡ್ತಾರೆ, ಬಟ್ ನಮ್ಮದು ಕ್ರಿಕೆಟ್ ಅಂತ ಫುಲ್ಲು ಮೈಂಡ್ ಸೆಟ್ ಅಲ್ಲೇ ಇದಾಯಿತು. ಕ್ರಿಕೆಟ್ ಆಟ ಅಂತ ಬಂದಾಗ ಅದರ ವಿಶೇಷತೆ ಬಗ್ಗೆ ತಮ್ಮ ಅನುಭವದ ಪ್ರಕಾರ ತಾವೇನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರ?
ಸರ್, ಕ್ರಿಕೆಟ್ ಅಂತ ಬಂದಾಗ ನಾನು ಹೇಳ್ಬೇಕಂದ್ರೆ ಅದು ಒಂದು ಲೈಫ್. ನಾ ಸ್ಕೂಲ್ಗೆ ಹೋಗಿ ಕೂಡ ಅಷ್ಟು ನಾನು ಲೈಫ್ ಬಗ್ಗೆ ಕಲ್ತಿಲ್ಲ, ಆನ್ ಫೀಲ್ಡ್ ಕ್ರಿಕೆಟಿಂದ ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಪ್ರತಿಯೊಂದು ಸಿಚುವೇಶನಲ್ಲೂ ಎಂಥ ನೆಗೆಟಿವ್ ಟೈಮಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಕಲಿಸ್ಕೊಡುತ್ತೆ ಗೇಮು. ಅದು ಲೈಫಲ್ಲಿ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂತ ಅದೊಂದು ವರ್ಡಲ್ಲಿ ಅರ್ಥ ಆಗುತ್ತೆ ಎಲ್ಲರಿಗೂ. ಏನಕ್ಕಂದರೆ ಎಂಥ ನೆಗೆಟಿವ್ ಇರ್ಬೋದು ಲೈಫಲ್ಲಿ, ನೆಗೆಟಿವ್ ಸಿಚುವೇಶನ್ ಏನೇ ಬರ್ಬೋದು, ಅಲ್ಲೂ ಕೂಡ ಒಂದು ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಯಾಕಂದ್ರೆ ಕ್ರಿಕೆಟಲ್ಲಿ ಎಷ್ಟೋ ಸರಿ ಎಷ್ಟೋ ಮ್ಯಾಚು ಇನ್ನೇನು ಸೋತ್ವಿ ಅಂತ ಅನ್ಕೊಂಡಿರ್ತಾರೆ, ಅಂಥ ಟೈಮಲ್ಲಿ ಏನೋ ಒಂದು ಮಿರಾಕಲ್ ನಡೆಯುತ್ತೆ. ಆ ಥರ ಒಟ್ಟಿನಲ್ಲಿ ಪಾಸಿಟಿವ್ ವೈಬ್ಸ್ ಇರಲೇಬೇಕು. ನಾವ್ಯಾವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಲೈಫನ್ನು ತುಂಬ ಕಲಿಸ್ಕೊಡುತ್ತೆ ಗೇಮ್. ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ, ಗೇಮ್ನ ರೀಸನ್ ತೊಗೊಂಡು ಅಲ್ಲಿ ಕಲ್ತಿರೋದನ್ನ ಇಲ್ಲಿಗೆ ನಾನು ಅದನ್ನ ಕನ್ವರ್ಟ್ ಮಾಡಿಕೊಂಡು ಗೇಮಿಂದ ಲೈಫ್ನ ಲೀಡ್ ಮಾಡೋಕ್ಕೆ ತುಂಬ ಈಸಿ ಆಗ್ತಾ ಇದೆ. ಹಾಗಿದ್ರೆ ತಾವು ಈ ರೀತಿ ಕ್ರಿಕೆಟ್ ಆಟದ ಒಲವಿನಿಂದ ಈ ಕ್ರಿಕೆಟ್ ಆಟದಲ್ಲಿ ತೊಡಗಿಸ್ಕೊಳ್ತಾ ಬಂದಂಥ ಸಂದರ್ಭದಲ್ಲಿ ಯಾರ ಬಳಿ ಈ ಕ್ರಿಕೆಟ್ ಆಟವನ್ನು ತರಬೇತಿ ಪಡ್ಕೊಳ್ಳೋದಾಗಿರ್ಬೋದು, ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ? ತರಬೇತಿ ಅಂತೆಲ್ಲ ತಗೊಳ್ಳೋಷ್ಟು ಬ್ಯಾಕಪ್ ಬ್ಯಾಕ್ಗ್ರೌಂಡ್ನ ಇರಲಿಲ್ಲ. ಸೊ ಹಂಗಾಗಿ ಏನಂದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ SMCC ಸಂಸ್ಥೆ. ನಾನು ಈಗ ಏನಿದ್ದೀನಿ ಆ ಸಂಸ್ಥೆ ಫಸ್ಟ್ ನನಗೆ ಅಡಿಪಾಯ ಕೊಟ್ಟಿದ್ದು. ಯಾಕಂದರೆ ಅಲ್ಲಿ ಇನ್ನೂ ಚಿಕ್ಕವನು, ನಮ್ಮ ಸೀನಿಯರ್ಸ್ ತುಂಬ ಜನ ಇದ್ದರು ಅಲ್ಲಿ. ರವಿಯಣ್ಣ ಅಂತಿದ್ದಾರೆ, ಪ್ರಭಾಣ ಅಂತಿದ್ದಾರೆ, ಮತ್ತು ರಘುವಣ ಅಂತಿದ್ದಾರೆ, ಬೈರೇಣ ಅಂತಿದ್ದಾರೆ, ತುಂಬ ಜನ ಸೀನಿಯರ್ಸು. ಅದಾದಮೇಲೆ ಮನುವಣ ಅಂತಿದ್ದಾರೆ, ಮತ್ತು ಅಶೋಕಣ, ಗುರುವಣ ಅಂತಿದ್ದಾರೆ, ಇನ್ನು ಮಧುವಣ, ತುಂಬ ಜನ ಇದ್ದಾರೆ. ಇನ್ನು ತುಂಬ ಜನ ಹೆಸರು ಮಿಸ್ ಆಗಿದರೆ ಇದಾಗುತ್ತೆ, ಕ್ಷಮಿಸಿ. ಅಂಥವರೆಲ್ಲ ಗೈಡ್ ಮಾಡಿ, ಅಂದರೆ ಆಡಬೇಕಾದ್ರೆ ಚಿಕ್ಕವರಿದ್ದಾಗ ಏನಾದ್ರು ಮಿಸ್ಟೇಕ್ ಮಾಡಿದಾಗ ಅವ್ರು ಹೇಳೋರು. ಅದರಲ್ಲಿ ನಾವು ನೋಡಿ ಕಲ್ತಿರೋದು ತುಂಬ ಇದೆ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಇದ್ದರು, ಎಲ್ಲ ಸಪೋರ್ಟಿವ್ ಆಗಿ ನಾವು ಒಟ್ಟಿಗೆ ಆಡ್ತಾ ಇದ್ವಿ. ಹಂಗಾಗಿ ಈ ಥರ ಕಲ್ತಿದ್ದು. ಆಮೇಲೆ ಅಲ್ಲಿಂದ ಲೆದರ್ ಅಂತ ಬಂದಾಗ ಒಂದು ಫಸ್ಟ್ FACC ಕ್ಲಬ್ ಇದೆ ಮೈಸೂರು, ಅಲ್ಲಿ ಆಡ್ತೀನಿ. ಅಲ್ಲಿಂದ ಅದೇ ನೋಡಿ ಕಲ್ತಿರೋದೇ ತುಂಬ ಇದೆ. ಅದರಲ್ಲಿ ರವಿರಾಜ್ ಅಂತ ಇದ್ದಾರೆ, ರವಿರಾಜ್ ಅದು ಫಸ್ಟು ನಾನು ಸ್ಟೇಟ್ ಆಡಬೇಕಾದ್ರೆ ನನಗೊಂದು ಈ ಸ್ಟೆಪ್ಪು, ಇಲ್ಲೇ ಆಡ್ತಾ ಇದೆಯಾ, ಇಲ್ಲಿ ಎಫರ್ಟ್ ಹಾಕು, ನೆಕ್ಸ್ಟ್ ಲೆವೆಲ್ಲು, ಬರೀ ನಾನು ಇಲ್ಲೇ ಆಡ್ತಾ ಇದ್ದೀನಿ, ನೆಕ್ಸ್ಟ್ ಸ್ಟೇಟ್ ಲೆವೆಲ್ಗೆ ಆಡಬೇಕು ಅಂತ ನಮ್ಮ ಮೈಂಡೇ ಇರಲಿಲ್ಲ ಬಿಡಿ. ಅಲ್ಲಿಗೆ ಫಸ್ಟ್ ಸ್ಟೆಪ್ ನನಗೆ ಕಲಿಸಿದ್ದು ರವಿರಾಜ್ ಅಂತ, ನಮ್ಮ ಕುಂಬಾರ್ ಕೊಪ್ಪಲು. ಕ್ರಿಕೆಟು, ಕುಸ್ತಿ, ಕಬಡ್ಡಿ ಆಡ್ತಾರೆ, ಆ ಪ್ಲೇಯರ್ ನನಗೆ ಫಸ್ಟು ಸ್ಟೇಟ್ ಲೆವೆಲ್ ಆಡಿಸಿದ್ದು. ತಾವು ಈ ರೀತಿ ಕ್ರಿಕೆಟ್ ಆಟದ ಆಸಕ್ತಿಯಿಂದ ಈ ಕ್ರಿಕೆಟ್ ಆಟದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವರು ಇದಕ್ಕೆಲ್ಲ ಸಹಕಾರ ಕೊಟ್ರ? ಫಸ್ಟು ನಾನು 10th ಮುಗಿತಿದ್ದಂಗೆ ಕ್ರಿಕೆಟ್ ಇದು ಮಾಡಿದ್ದು. ಸೊ ಅವಾಗ ಸ್ವಲ್ಪ, ಯಾಕಂದರೆ ಪೇರೆಂಟ್ಸ್ಗೆ ಭಯ ಇರುತ್ತೆ, ಬರೀ ಕ್ರಿಕೆಟ್ ಆಡ್ಕೊಂಡೇ ಇದ್ರೆ ಲೈಫ್ ಹೆಂಗೆ ಲೀಡ್ ಮಾಡ್ತಾರೆ, ಆ ಭಯ ಇದ್ದೇ ಇದೆ. ಯಾವುದೇ ಪೇರೆಂಟ್ಸ್ಗಾದರೂ ಅದು ನಾರ್ಮಲಾಗಿ ಇದ್ದೇ ಇರುತ್ತೆ ಆ ಭಯ. ನಮ್ಮನೆಯಲ್ಲೂ ಸ್ಟಾರ್ಟಿಂಗ್ ಭಯ ಇತ್ತು, ಬೈತಾರೆ ಹೇಳ್ತಾರೆ. ಆದರೆ ಏನೋ ಗೊತ್ತಿಲ್ಲ, ಒಂದು ಎಫರ್ಟು ನನಗೆ ಜಾಸ್ತಿ ಕ್ರಿಕೆಟ್ ಮೇಲೆ ಒಲವು ಜಾಸ್ತಿ ಮೂಡಿದ್ದಲ್ಲಿ ಅಂದರೆ ಫಸ್ಟು ಅಶೋಕಪುರಮಲ್ಲಿ ಒಂದು ಮ್ಯಾಚ್ ಆಡ್ತೀವಿ ನಮ್ಮ SMCC ಸಂಸ್ಥೆ, ಅಲ್ಲಿ ನನಗೇನು ಚಾನ್ಸಸ್ ಸಿಗಲ್ಲ ಬಟ್ ಸೋಲ್ತೀವಿ ಆ ಮ್ಯಾಚ್. ನೆಕ್ಸ್ಟು KRSಲ್ಲಿ ನಾನು ಫಸ್ಟು ಪಂದ್ಯ ಆಡಿದ್ದು. ಅಲ್ಲಿ ಇಡೀ ಟೂರ್ನಮೆಂಟ್ ಚೆನ್ನಾಗಿ ಬೌಲಿಂಗ್ ಮಾಡಿರ್ತೀನಿ, ಚೆನ್ನಾಗಿ ಬೌಲಿಂಗ್ ಮಾಡಿ ಅಲ್ಲಿ ಒಂದು ಮ್ಯಾನ್ ಆಫ್ ದ ಸೀರೀಸ್ ಕೊಡ್ತಾರೆ, ಸರಣಿ ಶ್ರೇಷ್ಠ ಆಟಗಾರ ಅಂತೇಳಿ. ಅಲ್ಲಿಂದ ತುಂಬ ಒಲವು ಜಾಸ್ತಿ ಆಯಿತು. ಸೊ ಅದರಿಂದ ನಾನು ಇನ್ನೂ ಕ್ರಿಕೆಟ್ ಜಾಸ್ತಿ ಆಡೋಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಈಗ ತಾವು ಕ್ಲಬ್ಗಳ ಮುಖಾಂತರ ಅಭ್ಯಾಸವನ್ನು ಮಾಡಿ ತರಬೇತಿಯನ್ನು ಪಡ್ಕೊಂಡ ನಂತರ ಈ ಥರ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ತರಬೇತಿ ಪಡ್ಕೊಳ್ತಿದ್ದಕ್ಕೂ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಕ್ಕೂ ಎಷ್ಟೆಲ್ಲ ಬದಲಾವಣೆಗಳು ಕಂಡು ಬರ್ತಾ ಇತ್ತು? ತುಂಬ. ಏನಕ್ಕಂದರೆ ಸ್ಟಾರ್ಟಿಂಗ್ ಆಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಭಯ ಇರುತ್ತೆ, ಯಾಕಂದರೆ ಲರ್ನರ್ ಆಗ ನಾನು, ಭಯ ಇರುತ್ತೆ. ನಾನು ಹೋಗ್ತಾ ಹೋಗ್ತಾ ಕಲ್ತಿದ್ದೇನೆಂದರೆ ಪ್ರಾಕ್ಟೀಸ್ನೇ ಮ್ಯಾಚ್ ಥರ, ಪ್ರಾಕ್ಟೀಸಲ್ಲೇ ನಾವು ಅಷ್ಟು ಇಂಟ್ರೆಸ್ಟಾಗಿ ಮ್ಯಾಚ್ ಥರ ಆಡಿದ್ರೆ ಮ್ಯಾಚಲ್ಲಿ ಆ ಫಿಯರ್ ಇರಲ್ಲ, ಮ್ಯಾಚ್ ಫಿಯರ್ ಬರಲ್ಲ. ಇದು ಯಾಕಂದರೆ ಇದು ತುಂಬ ಎಲ್ಲ ಪ್ರಾಕ್ಟೀಸ್ ಮಾಡೋ ಯಾರೇ ಇರ್ಬೋದು, ನನಗೆ ಅದನ್ಸುತ್ತೆ. ಯಾಕಂದರೆ ಯಾರೇ ನೆಕ್ಸ್ಟ್ ಯಾವುದೇ ಕ್ರೀಡೆ ಇರಲಿ, ನಾವು ಪ್ರಾಕ್ಟೀಸ್ನೇ ಎಷ್ಟು ಎಫರ್ಟ್ ಹಾಕಿ ಮಾಡ್ತೀವಿ ಅಂತನ್ನೋದಕ್ಕಿಂತ ನಾವೆಷ್ಟು ಮೈಂಡ್ ಸೆಟ್ಟಲ್ಲಿ ಆ ಎಫರ್ಟ್ನ ವೇಸ್ಟ್ ಮಾಡಬಾರ್ದು. ಪ್ರಾಕ್ಟೀಸಲ್ಲಿ ಸುಮ್ಮನೆ ಏನೋ ಒಂದು ಎಫರ್ಟ್ ಹಾಕಿ ಇಲ್ಲ ಬಂದೇ ಆಡ್ತೀನಿ ಅಂತ ಅನ್ನೋದು ಹೋದರೆ ವೇಸ್ಟ್. ಅದು ಅದನ್ನೇ ನಾವು ಮ್ಯಾಚ್ ಆಡ್ತಾ ಇದ್ದೀವಿ ಅನ್ನೋ ಮ್ಯಾಚ್ ಪ್ರೆಷರ್ ಹ್ಯಾಂಡಲ್ ಮಾಡಬೇಕಂದ್ರೆ ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಚಲ್ಲಿ ಏನಿರುತ್ತೆ, ನಾವು ಪ್ರಾಕ್ಟೀಸ್ ಮಾಡ್ದಂಗೆ ಆಡ್ತಾ ಇರ್ತೀವಿ. ಅಂದರೆ ಅಭ್ಯಾಸ ಪಂದ್ಯಗಳನ್ನೇ ನಾವು ಯಾವುದೋ ಒಂದು ಟೂರ್ನಿಮೆಂಟ್ನಲ್ಲಿ ಆಡ್ತಾ ಇದ್ದೀವಿ ಅನ್ನೋ ಮನೋಭಾವನೆಯಿಂದ ಆಡಿದಾಗ ಮತ್ತು ಇಷ್ಟು ನಮ್ಮ ಆಟ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹೌದು, ಆಗ ಮ್ಯಾಚ್ ಫಿಯರ್ ಕಮ್ಮಿ ಆಗುತ್ತೆ. ಹೌದು, ಅಲ್ಲಿಂದ ಸರ್ ಹಾಗೆ ತಾವು ಈ ರೀತಿ ಆ SMCC ಮತ್ತು FACC ಕ್ಲಬ್ಗಳ ಮುಖಾಂತರ ತರಬೇತಿಯನ್ನು ಅಭ್ಯಾಸವನ್ನು ಮಾಡ್ತಾ ಈ ರೀತಿಯ ಪಂದ್ಯಾವಳಿಗಳಲ್ಲಿ ಭಾಗವಹಿಸ್ತಾ ಬರ್ತಿದ್ದಂಥ ಸಂದರ್ಭದಲ್ಲಿ ತಾವು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳಿಗೂ ಭಾಗವಹಿಸೋದಕ್ಕೆ ಶುರು ಮಾಡ್ತೀರಾ? ಈ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಅಥವಾ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅಲ್ಲಿ ತಮಗೆ ಯಾವ ರೀತಿಯೆಲ್ಲ ಅನುಭವ ಆಗ್ತಾ ಇತ್ತು? ಪ್ರಾಕ್ಟೀಸ್ ಮಾಡಬೇಕಾದ್ರೇ ನಮ್ಮ ಸರೌಂಡಿಂಗ್ ಚೆನ್ನಾಗಿ ಇಟ್ಕೋಬೇಕು ಸರ್. ಏನಕ್ಕಂದರೆ ಪಾಸಿಟಿವ್, ಬರೀ ಪಾಸಿಟಿವ್ ಥಿಂಕಿಂಗ್ಸೇ ಇರಬೇಕು. ಯಾಕಂದರೆ ನಾವು ಯಾವಾಗ ನೆಗೆಟಿವ್ ಇಲ್ಲ ಒಂದು ಸ್ವಲ್ಪ ಫಿಯರ್ ಬರುತ್ತೆ ಆಗ ನಮ್ಮ ಗೇಮ್ ನಮ್ಗೆ ಇದ್ದರೂ ಕೂಡ ನಾವು ಆಡೋಕ್ಕಾಗಲ್ಲ. ಫಸ್ಟ್ ಟೈಮ್ ನಾವು ಸ್ಟೇಟ್ ಆಡಬೇಕಾದ್ರೆ ಮೈಸೂರಲ್ಲಿ ನನಗೆ ತುಂಬ ಕಾಸ್ಟ್ಲಿ ಬೌಲರ್, ಅಂದರೆ ಓವರ್ಗೆ ತುಂಬ ರನ್ ಕೊಡ್ತಾ ಇದೆ.
ಆ ಟೈಮಲ್ಲಿ ನಾನು ತುಮಕೂರಲ್ಲಿ ಫಸ್ಟ್ ಮ್ಯಾಚ್ ಆಡಿದ್ದೆ ಸ್ಟೇಟ್ ಲೆವೆಲ್ಲು. ಆವಾಗ ರವಿರಾಜ್ ಫಸ್ಟ್ ನನ್ನ ಕರ್ಕೊಂಡೋಗಿ ನನ್ನ ಮೇಲೆ ನಮ್ಗೆ ಇಟ್ಟು, ಆ ಟೈಮಲ್ಲಿ ನಾನು ಇಲ್ಲೇ 16-17 ರನ್ ಕೊಡ್ತಾ ಇದ್ದೀನಿ ಓವರ್ಗೆ, ಅಲ್ಲಿ ಕರ್ಕೊಂಡೋಗಿ ಫಸ್ಟ್ ಓವರ್ ಬೌಲಿಂಗ್ ಮಾಡು ಅಂತೇಳಿ. ಅಲ್ಲಿ ಏನಂದರೆ ಜಸ್ಟ್ 6 ಬಾಲ್ಗೆ 6 ರನ್ ಹೋಗಲಿ, ಬೌಲಿಂಗ್ ಮಾಡು ನೀನು ಧೈರ್ಯವಾಗಿ ಅಂತೇಳಿ ನನಗೊಂದು ಧೈರ್ಯ ತುಂಬಿದ್ದು ಫಸ್ಟ್ ರವಿರಾಜು ಸರ್. ಅಲ್ಲಿಂದ ಮೂವ್ ಆಗಿದ್ದು ಸ್ಟೇಟ್ ಲೆವೆಲ್ ಫಸ್ಟ್ ಟೂರ್ನಮೆಂಟ್ ಅದು ಆಡಿದ್ದು. ಅಲ್ಲಿ ಒಂದು ಧೈರ್ಯ ಹೆಂಗಿತ್ತಂದರೆ, ಪ್ರಾಕ್ಟೀಸ್ ನಾವು ಆ ಥರ ಮಾಡ್ತೀವಲ್ಲ, ಮ್ಯಾಚ್ ಫೀಲಲ್ಲಿ ಮಾಡ್ತೀವಿ ಪ್ರಾಕ್ಟೀಸ್. ಸೊ ಅಲ್ಲಿ ಮ್ಯಾಚಲ್ಲಿ ನನಗೆ ಈಸಿ ಆಗ್ತಾ ಇತ್ತು ಬೌಲಿಂಗ್ ಮಾಡೋದಕ್ಕೆ ಧೈರ್ಯವಾಗಿ, ಭಯ ಆಗ್ತಿರ್ಲಿಲ್ಲ, ಮ್ಯಾಚ್ ಫಿಯರ್ ಅನ್ನೋದೇ ಇರ್ತಿರಲಿಲ್ಲ. ಸೊ ಅಲ್ಲಿಂದ ನಾನು ಮ್ಯಾಚ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸ್ಟೇಟ್ ಲೆವೆಲ್ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಹಾಗೆ ತಾವು ಈ ರೀತಿ ರಾಜ್ಯಮಟ್ಟದ ಕ್ರೀಡಾಕೂಟಗಳಲ್ಲಿ ಅಥವಾ ಪಂದ್ಯಾವಳಿಗಳಲ್ಲಿ ತಾವು ಭಾಗವಹಿಸಿದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ರಾಷ್ಟ್ರಮಟ್ಟದ ಪಂದ್ಯಾವಳಿಗಳಲ್ಲೂ ತಾವು ಭಾಗವಹಿಸ್ತಾ ಬರ್ತಾ ಇದ್ದೀರ. ಈ ರಾಷ್ಟ್ರಮಟ್ಟದ ಪಂದ್ಯಾವಳಿಗಳಲ್ಲಿ ತಾವು ನಮ್ಮ ರಾಜ್ಯದಲ್ಲದೆ ಯಾವ್ಯಾವ ರಾಜ್ಯಗಳಿಗೆಲ್ಲ ಹೋಗಿ ಈ ರಾಷ್ಟ್ರಮಟ್ಟದ ಪಂದ್ಯಾವಳಿಗಳನ್ನು ಆಡ್ಬಂದಿದ್ದೀರ, ಈ ಪಂದ್ಯಾವಳಿಗಳಲ್ಲಿ ತಮ್ಮ ಪ್ರದರ್ಶನ ಹೇಗಿರ್ತಿತ್ತು? ಸರ್, ಫಸ್ಟು ಚೆನ್ನೈ, ಕೇರಳ, ಆಂಧ್ರ ಆಡಿದ್ದೀವಿ, ಮತ್ತು ಗೋವಾ, ಮಹಾರಾಷ್ಟ್ರ, ಮುಂಬೈ, ಪುಣೆ, ನಾಗ್ಪುರ್, ರಾಯ್ಪುರ್, ಛತ್ತೀಸ್ಗಢ್ ಎಲ್ಲ ಇಷ್ಟ ಆಡಿದ್ದೀವಿ. ಇಲ್ಲೆಲ್ಲ ಪ್ರದರ್ಶನ ಹೆಂಗಂದರೆ, ಈಗ ನಾವು ಒಬ್ಬರೇ ಹೋಗಿ ಒಂದು ಟೀಮಲ್ಲಿ ಆಡಬೇಕು ಅಂದಾಗ ಏನಂದರೆ ತುಂಬ ಪ್ರೆಷರ್ ಇರುತ್ತೆ, ಯಾಕಂದರೆ ಟೀಮ್ ಪ್ಲೇಯರ್ಸ್ ಯಾರು ಅಂತ ಗೊತ್ತಿರಲ್ಲ, ಏನೂ ಇರಲ್ಲ. ಆ ಟೈಮಲ್ಲಿ ಏನಂದರೆ ಜಸ್ಟ್ ನಮ್ಮ ಗೇಮ್ ಬಗ್ಗೆ ನಾವು ಬಿಲೀವ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ಹೋಗಿದ ತಕ್ಷಣ ಕಂಡೀಷನ್ ಹೆಂಗಿದೆ ನೋಡ್ಕೋತಾ ಇದ್ವಿ, ನಮ್ಮ ಸ್ಟ್ರೆಂತ್ ಮೇಲೆ ನಾವು ಆಡ್ತಾ ಇದ್ವಿ. ಸೊ ಹಂಗಾಗಿ ತುಂಬ ಕಡೆ ಎಲ್ಲ ಕಡೆನೂ ಪ್ರದರ್ಶನ ಅಂತ ಪ್ಲೇ ಅಂದರೆ ನಮ್ಮ ಗೇಮ್ ಬಗ್ಗೆ ಅಂತ ಬಂದಾಗ ನಾವು ಹೋದಾಗ 100% ಅಲ್ಲಿ ಎಫರ್ಟ್ ಹಾಕ್ತೀವಿ. ಇಲ್ಲಿ ಇಲ್ಲಾಡಬೇಕಾದ್ರೆ ಟೀಮ್ ಸಪೋರ್ಟ್ ಇರುತ್ತೆ, ಯಾರೇನಂತ ಗೊತ್ತಿರುತ್ತೆ, 100% ಎಫರ್ಟ್ ಹಾಕಿದ್ರೆ ಸಾಕಾಗಿರುತ್ತೆ. ಆಚೆ ಹೋದಾಗ ನಮ್ಮನ್ನ ನಂಬಿ ಕರೆಸಿರ್ತಾರೆ, ಈಗ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಇಲ್ಲಿಂದ ಕರೆಸ್ಬೇಕು ಅಂದರೆ ನಮಗೆ ಅಷ್ಟು ಪೇ ಮಾಡಿಕೊಂಡು ಎಲ್ಲ ಇದು ಮಾಡ್ತಾರೆ. ಆವಾಗ ನಾವು ಅಲ್ಲಿ ಹೋದಾಗ 200% ಎಫರ್ಟ್ ಹಾಕಿರ್ತೀವಿ. ಸೊ ಗೇಮ್ ವೈಸ್ ಬಂದಾಗ ಅಲ್ಲಿ ಇನ್ನೂ ಜಾಸ್ತಿನೇ ಎಫರ್ಟ್ ಹಾಕ್ತಾ ಇರ್ತೀವಿ. ಈಗ ತಾವು ರಾಷ್ಟ್ರಮಟ್ಟದಾಗ ಪಂದ್ಯಾವಳಿಗಳಿಗೆ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಆಟಗಾರರು ತಮಗೆ ಪರಿಚಯನೇ ಇರಲ್ಲ ಕೆಲವರು, ಯಾರು ಯಾವ ರೀತಿ ಪ್ರದರ್ಶನ ನೀಡ್ತಾರೆ, ಯಾರು ಯಾವ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಅದರಲ್ಲಿ ತಾವು ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ತಂಡದ ಜೊತೆಗೆ ಆಡಬೇಕಾಗುತ್ತೆ? ಹಾಂ ಸರ್, ಆಗ ಏನಂದರೆ ಈಗ ನಾನೊಬ್ಬ 10 ಜನ ಗೊತ್ತಿಲ್ಲ ಅಂತ ನಾನು ಗೇಜ್ ಮಾಡೋಕೆ ಕಷ್ಟ, ನನ್ನನ್ನು 10 ಜನ ಗೇಜ್ ಮಾಡ್ಬೋದು. ಸೊ ಈಗ ಟೀಮಲ್ಲಿ ಈಗ ನಮ್ಗೆ ಕರೆಸ್ಬೇಕಾದ್ರೆ ನನ್ನ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ, ಅವ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ. ಸೊ ಅವ್ರ ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ನಾನು ತಲೆಗೆಡಿಸ್ಕೋತಾ ಇರಲ್ಲ, ಯಾಕಂದರೆ ಅವ್ರವ್ರ ಗೇಮ್ ಬಗ್ಗೆ ಆಡೇ ಆಡ್ತಾರೆ. ಯಾಕಂದರೆ ನಾವು ಸ್ಟೇಟ್ ಲೆವೆಲ್ ಅಂತ ಇಲ್ಲ ನ್ಯಾಷನಲ್ ಲೆವೆಲ್ ಹೋಗ್ಬೇಕಾದ್ರೆ ನಾವಿಲ್ಲಿ ಒಂದು ಮೈಸೂರಿಂದ ಹೋಗ್ತೀವಿ ಅಂದರೆ ಆಚೆ ನಮಗಿಂತ ತುಂಬ ದೊಡ್ಡ ದೊಡ್ಡ ಪ್ಲೇಯರ್ಸು ಇರ್ತಾರೆ. ಸೊ ಆವಾಗ ಅಲ್ಲಿ ಹೋದಾಗ ಸೊ ಅವ್ರವ್ರ ರೋಲ್ ಅವ್ರವ್ರು ಮಾಡ್ತಾರೆ ಅಷ್ಟೇ, ಟೀಮ್ ಅಂತ ಹೋದಾಗ ಅವ್ರವ್ರ ರೋಲ್ ಅವ್ರವ್ರು ಮಾಡಬೇಕು, ಯಾಕೆ ಟೀಮ್ ಗೆಲ್ಲೋದೇ ಅಲ್ಲಿ, ಟೀಮ್ ಯೂಸ್ ಆಗೋದೇ ಅಲ್ಲಿ. ಸೊ ಹಂಗಾಗಿ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಂದ್ರೆ ಈಗ ನಾವು ಬೌಲಿಂಗ್ ಆಲ್ರೌಂಡರ್, ನಾವು ಬೌಲಿಂಗ್ ಹಾಕ್ಬೇಕಂದ್ರೆ ಹೋಗೋದು ಬ್ಯಾಟ್ಸ್ಮನ್ ಏನು ಆನ್ ಸ್ಟ್ರೆಂತ್ ಏನಾಡ್ತಾ ಇದ್ದಾರೆ, ವಿಂಡ್ ಹೇಗಿದೆ, ಗ್ರೌಂಡ್ ಸಿಚುವೇಶನ್ ಏನಿದೆ ಅದನ್ನು ನೋಡಿಕೊಂಡು ಆ ಅಬ್ಸರ್ವೇಷನ್ ಎಲ್ಲ ಇದ್ದು ಬೌಲಿಂಗ್ ಹಾಕ್ಬೇಕಾದ್ರೆ ಈಸಿ ಇರ್ತದೆ. ಸೊ ಈ ಥರನೇ ಕಂಟಿನ್ಯೂ ಆಗುತ್ತೆ. ತಾವು ಹೆಚ್ಚಿನದಾಗಿ ಬೌಲರ ಅಥವಾ ಬ್ಯಾಟ್ಸ್ಮನ್ ಆಗಿ? ಬೌಲಿಂಗ್ ಆಲ್ರೌಂಡರ್, ಬೌಲಿಂಗ್ ಫಸ್ಟು, ನೆಕ್ಸ್ಟ್ ಬ್ಯಾಟಿಂಗ್, ಬೌಲಿಂಗ್ ಆಲ್ರೌಂಡರ್ ಅದಕ್ಕೆ. ಹಾಗೆಯೇ ಸರ್, ತಾವು ಬೆಂಗಳೂರಿನ ಜಯ ಕರ್ನಾಟಕ ಕ್ರಿಕೆಟ್ ತಂಡದ ನಾಯಕರಾಗಿಯೂ ಸಹ ತಂಡವನ್ನು ಮುನ್ನಡೆಸಿದ್ರಿ, ಇದ್ರ ಕುರಿತು ತಮ್ಮ ಅನುಭವನ ಹಂಚ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಅಲ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಜಯ ಕರ್ನಾಟಕ ತಂಡದ ಓನರ್ ಸೆಂದಿಲ್ ಸರ್ ಅಂತ, ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಜಯ ಕರ್ನಾಟಕ ಆಡಿ ಈಗ 10 ವರ್ಷ ಆಯಿತು ಆಡ್ತಾ ಇದ್ದೀನಿ, ಈಗ ನಾನು ಕ್ಯಾಪ್ಟನ್ಸಿ ಮಾಡಿ ಒಂದು 6 ವರ್ಷ ಆಯಿತು, ನೆಕ್ಸ್ಟ್ ಸ್ಟಾರ್ಟ್ ಕಂಟಿನ್ಯೂ ಆಗ್ತಾ ಇದೆ. ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಟೀಮಾಗಿ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ, ಒಬ್ಬರೇ ಅಂತಲ್ಲ. ಈಗ ಅಂಥ ಒಂದು 63 ವರ್ಷ ನಮ್ಮ ಜಯ ಕರ್ನಾಟಕ ತಂಡಕ್ಕೆ 63 ವರ್ಷದ ಟೀಮ್ ಅದು, ಆ ಸಂಸ್ಥೆಗೆ ಕ್ಯಾಪ್ಟನ್ ಆಗ್ತೀವಿ ಅಂದರೆ ಇಲ್ಲಿಂದ ಹೋಗಿ ನಮ್ಮನ್ನು ನಂಬ್ತಾರೆ ಅಂದರೆ ಅದು ತುಂಬ ಚಿಕ್ಕ ಮಾತಲ್ಲ. ಬಟ್ ಅವ್ರ ನಂಬಿಕೆನ ನಾವು ಟೀಮಾಗಿ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗಿ ಆಡ್ತಾ ಇರಲ್ಲ, ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಈಗ ಪ್ರಸ್ತುತ ತಾವು ಯಾವ ತಂಡದಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡ್ತಾ ಇದ್ದೀರಾ, ಪ್ರಸ್ತುತ ಹೇಗಿದೆ ಪಂದ್ಯಾವಳಿಗಳಲ್ಲಿ ಭಾಗವಹಿಸುವಿಕೆ? ಸರಿ, ಈಗ ಕೂಡ ನಾನು ಜಯ ಕರ್ನಾಟಕನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಜಯ ಕರ್ನಾಟಕ ಟೀಮ್ ಕ್ಯಾಪ್ಟನ್ ಕೂಡ. ಯಾಕಂದ್ರೆ ಆಗಿಂದ ಈವರೆಗೂ ನಾವು ಜಯ ಕರ್ನಾಟಕ ತಂಡದಲ್ಲೇ ಆಡ್ತಾ ಇರೋದು ಸ್ಟೇಟ್ ಟೀಮ್ ಅಂತ ಬಂದಾಗ. ಪ್ರಸ್ತುತ ಅಂದರೆ ಈಗ
ಟೀಮಲ್ಲಿ ಈಗ ಗೇಮ್ ಅಂತ ಬಂದಾಗ ಏಳು ಬೀಳು ಇದ್ದೇ ಇರುತ್ತೆ, ಕ್ಲಾಕು ತಿರುಗ್ತಾನೆ ಇರುತ್ತಲ್ಲ. ಸೊ ನಾವು ಲಾಸ್ಟ್ ಟೂ ಇಯರ್ಸು ಒಳ್ಳೆ ಪ್ರದರ್ಶನ ಇತ್ತು ಟೀಮಿಂದ, ಚೆನ್ನಾಗಿ ಎಲ್ಲ ರೆಪ್ರೆಸೆಂಟ್ ಮಾಡಿ ಎಲ್ಲ ವಿನ್ನರ್ಸ್ ಆಗ್ತಾ ಇದ್ವಿ, ಏನೊಂದು ಪ್ಲೇಸ್ ಆಗ್ತಾ ಇತ್ತು. ಈಗ ಲಾಸ್ಟ್ ಒನ್ ಇಯರಿಂದ ನಾವು ಕೂಡ ಸೋಲು ಅನ್ನೋದನ್ನ ನೋಡ್ತಾ ಇದ್ದೀವಿ, ಯಾಕೆ ತುಂಬ ನಾವು ಸೋತಿದ್ದೀವಿ ಈಗ ರೀಸೆಂಟಾಗಿ. ಮತ್ತೆ ಟೈಮ್ ತಿರುಗುತ್ತಲ್ಲ, ಸೊ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ, ಮತ್ತೆ ಕಮ್ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಇದನ್ನ ಹೇಳೋಕೆ ಏನಕ್ಕಂದರೆ ಬ್ಯಾಂಗ್ಳೂರಿನ ಫ್ರೆಂಡ್ಸ್ ತಂಡ ಕೂಡ ಅಷ್ಟೇ, ಅವರು ತುಂಬ ಎಲ್ಲ ಹಂಗೆ ಟೈಮು, ಯಾಕೆ ಅವರು ತುಂಬ ಏಳು ಬೀಳು ಎಲ್ಲ ನೋಡಿದ್ರೇ ಅಲ್ವ ಸರ್ ಗೇಮ್, ಅದನ್ನೇ ಹೇಳಿದ್ದು ಲೈಫು ಏನು ಕಲಿತೀವಿ ಅಂದರೆ ಈ ಗೇಮಲ್ಲಿ ಏಳು ಬೀಳೆಲ್ಲ ನೋಡ್ತಾ ಇರ್ತೀವಿ. ಸೊ ಹಂಗಾಗಿ ಈಗ ಪ್ರಸ್ತುತ ಪ್ರದರ್ಶನ ಬರ್ತಾ ಇದೆ, ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ, ಟೈಮ್ ಅಷ್ಟೇ. ಸೊ ಎಫರ್ಟ್ ಎಲ್ಲ ಸೂಪರ್ ಆಗಿದೆ. ಮತ್ತು ಹಾಗೆ ಮೈಸೂರು ಅಂತ ಬಂದಾಗ ಎನ್ ಜಿ ಸಿ ಮೈಸೂರು ಕ್ರಿಕೆಟರ್ಸ್ ಅಂತ ಆಡ್ತಿದ್ದೀವಿ, ಅಲ್ಲಿ ಗಣೇಶಣ್ಣ ಅಂತ ಇದ್ದಾರೆ, ಗಣೇಶಣ್ಣ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ, ಆಗಲಿ ನಮ್ಮ ಟೀಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಮೈಸೂರಲ್ಲಿ ಎನ್ ಜಿ ಸಿ ಮೈಸೂರು ಕ್ರಿಕೆಟರ್ಸ್ ಅಂತ ಆಡ್ತಾ ಇದ್ದೀವಿ. ಮತ್ತು ಕ್ರಿಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಇತ್ತೀಚೆಗೆ ಈಗ ಎಲ್ಲ ಕಡೆ ನಾನ್ ಸ್ಟೇಟ್ ಅಂತ ಮಾಡ್ತಾ ಇದ್ದಾರೆ, ಅಂದರೆ ಸ್ಟೇಟ್ ಪ್ಲೇಯರ್ಸ್ ಆಡೋಕ್ಕಾಗಲ್ಲ, ಆಡೋಕ್ಕಾಗಲ್ಲ ಅನ್ನೋದಕ್ಕಿಂತ ನೆಕ್ಸ್ಟು ಸ್ಟೇಟ್ಗೆ ಬೇರೆ ಪ್ಲೇಯರ್ಸ್ಗಳು ಬರೋಕ್ಕಾಗಲ್ಲ. ಸೊ ಅದನ್ನು ನಿಲ್ಲಿಸ್ಬೇಕು ಎಲ್ಲರೂ, ಯಾಕಂದರೆ ನಾನ್ ಸ್ಟೇಟ್ ಅಂತ ಮಾಡಿಬಿಟ್ರೆ ಎಲ್ಲ ಪ್ಲೇಯರ್ಸ್ ಬರೀ ಇಲ್ಲೇ ಆ ಗ್ರಾಮ ಆ ಊರು ಅಲ್ಲೇ ಆಡ್ತಾ ಇರ್ತಾರೆ, ಸೊ ಅಲ್ಲಿಂದ ಆಚೆ ಬಂದು ಅವ್ರವ್ರ ಪ್ರತಿಭೆಗಳನ್ನ ತೋರಿಸ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಇದೊಂದು ರಿಕ್ವೆಸ್ಟ್ ಎಲ್ಲರಿಗೂ, ನಾನ್ ಸ್ಟೇಟ್ ಅನ್ನೋದನ್ನ ಓಪನ್ ಟೂರ್ನಮೆಂಟ್ ಥರ ಮಾಡಿ ಎಲ್ಲರೂ ಬಂದು ಆಡಲಿ, ಎಲ್ಲರೂ ಬಂದು ಆಡಿದಾಗಿರಲೇ ಕಾಂಪಿಟೇಟಿವ್ ಕ್ರಿಕೆಟು ಮೂಡೋದು, ಅಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳು ಕೂಡ ಆಚೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈಗ ತಾವೇನು ಕಳೆದ 15 ವರ್ಷಗಳಿಗಿಂತ ಹೆಚ್ಚಿನ ವರ್ಷಗಳ ಕಾಲ ಈ ಕ್ರಿಕೆಟ್ ಕ್ರೀಡೆಯಲ್ಲಿ ತಮ್ಮನ್ನು ತೋರಿಸ್ಕೊಳ್ತಾ ರಾಜ್ಯ ಮಟ್ಟ ಆಗಿರ್ಬೋದು ರಾಷ್ಟ್ರಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸ್ತಾ ತಮ್ಮದೇ ಆದ ಒಂದು ಕ್ರೀಡಾ ಪ್ರತಿಭೆ ಮೂಲಕ ಒಂದು ಪ್ರದರ್ಶನವನ್ನು ನೀಡ್ತಾ ಬರ್ತಾ ಯಾವ್ಯಾವ ರೀತಿಯ ಪದಕ ಪ್ರಶಂಸೆಗಳಿಗೆ ತಾವು ಭಾಜನರಾಗ್ತಾ ಬರ್ತಾ ಇದ್ದೀರಾ, ಹೇಗಿದೆ ತಮ್ಮ ಪ್ರದರ್ಶನವನ್ನು ಕಂಡಂಥ ಸಾರ್ವಜನಿಕರು ತಮ್ಮ ಜೊತೆ ಯಾವ ರೀತಿ ಪ್ರಶಂಸೆಗಳನ್ನ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ? ಅಂದರೆ ಗೇಮ್ ಅಂತ ಬಂದಾಗ ಈಗ ಆಲ್ರೌಂಡರ್ ಅಲ್ಲ, ಆಲ್ರೌಂಡರ್ ಅಂದಾಗ ಒಂದು ಕಡೆ ಬೆಸ್ಟ್ ಬ್ಯಾಟ್ಸ್ಮನ್ ಸಿಗುತ್ತೆ, ಒಂದು ಕಡೆ ಬೆಸ್ಟ್ ಬೌಲರ್ ಸಿಗುತ್ತೆ, ಇಲ್ಲ ಒಂದು ಕಡೆ ಬೆಸ್ಟ್ ಫೀಲ್ಡರಾಗೆ ಸಿಗುತ್ತೆ, ಆ ಥರ ಎಲ್ಲ ಥರನೂ ಪ್ರಶಸ್ತಿಗಳನ್ನ ತೊಗೊಂಡಿದ್ದೀನಿ. ಸೊ ಅಲ್ಲಿ ನೋಡಿದಾಗ ಯಾರೇ ಆದರೂ ಜನ ಒಂದು ಎಫರ್ಟ್ನ ಎನ್ಕರೇಜ್ ಮಾಡೇ ಮಾಡ್ತಾರೆ. ಸೊ ಎಲ್ಲ ಕಡೆಯೂ ಹೋದಾಗ ಒಂದು ಎಫರ್ಟ್ಗೆ ತುಂಬ ಜನ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ, ಇಲ್ಲ ನಾನು ಚೆನ್ನಾಗಿ ಆಡಲಿಲ್ಲ ಅಂದಾಗಲೂ ಕೂಡ ಬಂದು ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಇಲ್ಲ ನೀವು ಈ ಥರ ಆಡಬೇಕಿತ್ತು ಅಂತ. ಯಾಕಂದರೆ ಅವ್ರದ್ದು ಕೂಡ ನನಗೆ ಅವ್ರು ಕೊಡೋ ಕಾನ್ಫಿಡೆನ್ಸ್ ಕೂಡ, ನಾವು ಯಾವಾಗ ವೀಕ್ ಆಗಿರ್ತೀವಿ ಇಲ್ಲ ನಾವು ಯಾವಾಗ ಸೋತು ಮೈಂಡ್ ಸೆಟಲ್ಲಿ ಆ ಥರ ಇರ್ತೀವಿ, ಆಗ ಅವ್ರು ಕೊಡೋ ಪಾಸಿಟಿವ್ ವರ್ಡ್ಸ್ ಕೂಡ ನಮ್ಗೆ ತುಂಬ ಮ್ಯಾಟರ್ ಆಗುತ್ತೆ, ಅದರಲ್ಲಿ ಅವ್ರ ಪಾತ್ರನೂ ಕೂಡ ತುಂಬ ಇರುತ್ತೆ. ತಾವು ಈ ರೀತಿ ತಮ್ಮ ಕ್ರೀಡಾಸಕ್ತಿಯ ಮೂಲಕ ಈ ಕ್ರಿಕೆಟ್ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಬರ್ತಿರೋದ್ರಿಂದ ಈ ಕ್ರೀಡೆ ತಮಗೆ ಯಾವ ರೀತಿಯಾದ ಜೀವನದಲ್ಲಿ ಒಂದು ಅನುಕೂಲಗಳನ್ನು ಮಾಡ್ಕೊಳ್ತಾ ಬಂದಿದೆ ತುಂಬ? ಯಾಕಂದರೆ ನನಗೆ ಕ್ರೀಡೆಯಿಂದನೇ ಈಗ ನಾನೊಂದು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂದರೆ ತಪ್ಪಿಲ್ಲ. ಏನಕ್ಕಂದರೆ ಕ್ರೀಡೆ ಅಂತ ಬಂದಾಗ ನನಗೆ ಈಗ ನಮ್ಮ ಸೀನಿಯರ್ ಅಂತ ಹೇಳಿದೆ ಆಗಲೇ, ಅದರಲ್ಲಿ ನಮ್ಮ ರಾಹುಲ್ ಅಂತ ಇದ್ದಾರೆ, ರಾಹುಲ್ ಅಣ್ಣ ಅಂತ, ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಅದಾದಮೇಲೆ ಈಗ ಪ್ರವೀಣ ಅಂತಿದ್ದಾರೆ, ಅವರು ಅಷ್ಟೇ. ಏನಕ್ಕಂದರೆ ಅದರಿಂದ ಈಗ ನಾವು ಈಗ ನನಗೆ ನನ್ನ ಫ್ರೆಂಡ್ ಇದ್ದ ತಿಪ್ಟೂರಲ್ಲಿ ಮ್ಯಾಚ್ ಇದ್ದೆ, ಆಗ ಈ ಥರ ಒಂದು ಕಾರ್ಪೊರೇಟ್ ಲೀಗ್ ಇದೆ ಅಂತೇಳಿ, ಯಾಕಂದರೆ ಕ್ರಿಕೆಟ್ ಮಾತ್ರ ಆಡ್ತಾ ಇದ್ದೆ, ಕೆಲಸ ಅನ್ನೋದಂತೂ ಏನು ಮಾಡ್ತಿರಲಿಲ್ಲ ಲಾಸ್ಟ್ 3 ಇಯರ್ಸ್ ಬ್ಯಾಕಿಂದ. ಆವಾಗ ಏನು ಕೆಲಸ ಏನು ಮಾಡ್ತಿರಲಿಲ್ಲ, ನನ್ನ ಫ್ರೆಂಡ್ ಕಾಲ್ ಮಾಡ್ತಾನೆ, ಕಾಲ್ ಮಾಡಿ ಸಂಕೇತ ಅಂತ, ಈ ಥರ ಕಾರ್ಪೊರೇಟ್ ಮ್ಯಾಚ್ ಇದೆ ಆಡ್ಕೊಡು ಅಂತೆ, ಬಂದರೆ ಆಡೋಕ್ಕಾಗಲ್ಲ, ಇಲ್ಲ ಜಾಬು ಇದೆ ಜಾಬು ಮಾಡ್ಬೋದು. ಸೊ ಅವ್ನು ಜಾಬ್ ರೆಫರೆನ್ಸ್ ಮಾಡ್ತಾನೆ. ಸೊ ಈಗ ನಾನು ಅಟ್ ಪ್ರೆಸೆಂಟು ನಾನು ಜಾಬ್ ಮಾಡ್ತಾ ಇರೋದು ಕ್ರಿಕೆಟಿಂದಾನೆ. ಎಷ್ಟೋ ಜನ ಹೇಳ್ತಾರೆ ಬರೀ ಆಟ ಆಡ್ಕೊಂಡಿದ್ರೆ ಲೈಫ್ ಹೆಂಗೆ ಲೀಡ್ ಮಾಡ್ತೀಯ ಅಂತ, ಬಟ್ ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಎಲ್ಲಿಯಾದರೂ ನಮ್ಗೆ ಯಶಸ್ಸು ಸಿಗುತ್ತೆ. ಯಾಕಂದರೆ ಈಗ ನಾವು ಕ್ರಿಕೆಟ್ ಅಷ್ಟು ಇಂಟ್ರೆಸ್ಟಾಗಿ ಆಡ್ತಾ ಇದ್ವಿ, ಓಕೆ. ಸೊ ನಾನು ಅನ್ಕೋತಾ ಇದ್ದೆ ಲೈಫಲ್ಲಿ ಏನು ಮಿರಾಕಲ್ ನಡೀತಾ ಇಲ್ಲ, ಎಫರ್ಟ್ ಹಾಕ್ತಾ ಇದ್ದೀವಿ ಏನು ಹಿಂಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಈಗ 3 ಇಯರ್ಸ್ ಹತ್ರ ಆಗ್ತಾ ಇದೆ, ಫೋರ್ ಫ್ರೆಂಟ್ ಪ್ರೈವೇಟ್ ಲಿಮಿಟ್ ಹೆಲ್ತ್ ಕೇರ್ ಮೆಡಿಕಲ್ ಬಿಲ್ಡಿಂಗ್ ಕಂಪ್ನಿ. ಸೊ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅದು ನಾನು ಕ್ರಿಕೆಟಿಂದನೇ ನನಗೊಂದು ಜಾಬ್ ಸಿಕ್ಕಿರೋದು. ಹೌದು, ಅಲ್ಲಿ ನಾನು ಫಸ್ಟ್ ಆಫ್ ಆಲ್ ನಾನು FFH ಅಸೋಸಿಯೇಷನ್ ಅಂದರೆ ನಮ್ಮ ಫ್ಯಾಮಿಲಿ, ಅದು ನಮ್ಮ ಫ್ಯಾಮಿಲಿ ಅಂತಲೇ ನಾವು ಅಂದ್ಕೊಳ್ಳೋದು. ಸೊ ಫೋರ್ ಫ್ರೆಂಟ್ ಹೆಲ್ತ್ ಕೇರ್ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಕ್ರಿಕೆಟ್ ಕ್ರೀಡೆಯಲ್ಲಿ ತಾವು ತೊಡಸ್ಕೊಂಡು ಇದರಲ್ಲಿ ಸಾಕಷ್ಟು ಪರಿಶ್ರಮದ ಮೂಲಕ ಒಂದು ಹಂತದಕ್ಕೆ ಬಂದ್ರಿಂದ ಇದು ತಮ್ಮ ಒಂದು ವೃತ್ತಿ ಜೀವನಕ್ಕೊಂದು ಅವಕಾಶ ಮಾಡಿಕೊಡ್ತು. ಹೌದು, ಯಾಕಂದರೆ ಅದರಿಂದ ಲೈಫು ಈಗ ಲೀಡ್ ಮಾಡ್ತಾ ಇದ್ದೀನಿ, ಆ ವೃತ್ತಿಯಿಂದನೇ ಒಂದು ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಈ ಕ್ರೀಡೆಯಲ್ಲಿ ತೊಡಸ್ಕೊಳ್ಳಿಕ್ಕೆ ಬಹಳಷ್ಟು ಸಹಕಾರ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಹೌದು, ತುಂಬ ಸಹಕಾರ ಇದೆ, ಮತ್ತು ನಾನೆಲ್ಲ ಮ್ಯಾಚ್ಗೆ ಹೋದರೂ ಸಪೋರ್ಟು ಇದೆ, ಯಾಕಂದರೆ ರಜಾ ಅಂತಲೇ ಇರಲಿ ಅವರು ಕೂಡ ಸಪೋರ್ಟಿವ್ ಆಗಲಿ ಎಲ್ಲ ತುಂಬ ಇದೆ. ಯಾಕಂದರೆ ನಾನು ತುಂಬ ಈಗ ಔಟ್ ಸೈಡ್ ನಾರ್ತ್ ಸೈಡ್ ಮ್ಯಾಚ್ ಎಲ್ಲ ಹೋದಾಗ ಒಂದೊಂದು ವೀಕ್ ರಜಾ ಬೇಕಾಗುತ್ತೆ, ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ.
ನಮ್ಮ ಬಾಸ್ ಕೂಡ ಅಷ್ಟೇ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಷ್ಟೇ, ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ಈ ರೀತಿ ಕ್ರಿಕೆಟ್ ಕ್ರೀಡೆಯಲ್ಲಿ ತಾವು ತೊಡಸ್ಕೊಳ್ಳಿಕ್ಕೆ ಅಂತ ಬಿಟ್ಟಂತಹ ಸಂದರ್ಭದಲ್ಲಿ ಆರಂಭ ದಿನಗಳಲ್ಲಿ ಮನೆಯವರಿಂದ ಸಹಕಾರ ಇರಲಿಲ್ಲ, ಆದರೆ ಪ್ರಸ್ತುತ ತಾವು ಈ ಕ್ರೀಡೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದು ಪರಿಶ್ರಮವನ್ನು ಪಡ್ತಾ ಒಂದು ಯಶಸ್ಸನ್ನು ಕಾಣ್ತಾ ಒಂದು ಅಂತದ ಜೀವನವನ್ನು ನಡೆಸಲಿಕ್ಕೆ ಈ ಕ್ರೀಡೆ ಕೂಡ ತಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ, ಒಂದು ವೃತ್ತಿ ಜೀವನವನ್ನು ಕಲ್ಪಿಸ್ಕೊಟ್ಟಿದೆ. ಈಗ ಪ್ರಸ್ತುತ ತಮ್ಮ ಕುಟುಂಬದವರು ಎಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಈ ತಮ್ಮ ಕ್ರೀಡಾಸಕ್ತಿ ಅಥವಾ ಕ್ರೀಡೆ ಯಶಸ್ಸನ್ನು ಕಂಡು? ಖಂಡಿತ, ಆದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಸಪೋರ್ಟ್ ಇಲ್ಲ ಅಂತಲ್ಲ, ಆದರೆ ಅವ್ರಿಗೆ ಭಯ ಇತ್ತು, ಏನು ಮಾಡ್ತೀವಿ ಏನು ಹಿಂಗೆ ಆಡ್ಕೊಂಡಿರ್ತಾರೆ ಏನು ಅಂತ ಭಯ ಇತ್ತು. ಬಟ್ ಸಪೋರ್ಟ್ ಅಂತ ಬಂದಾಗ ನಾನು ಒಂದೊಂದು ಟ್ರೋಫಿ ಮನೆಗೆ ತೊಗೊಂಡೋದಾಗಲೂ ಅವ್ರು ತುಂಬ ಇಷ್ಟಪಡ್ತಾ ಇದ್ರು, ಅದು ನನ್ನ ಮುಂದೆ ಹೇಳ್ಕೊತಾ ಇರಲಿಲ್ಲ, ನನಗೆ ಬೈತಾನೆ ಇದ್ರು ಏನಕ್ಕಂದರೆ ತಿರ್ಗಾ ಆಡ್ಕೊಂಡು ಬರ್ತೀಯ ಹಿಂಗೆ ಅಂತ. ಬಟ್ ಈಗ ಏನಂದರೆ ತುಂಬ ಖುಷಿ ಇದೆ, ಯಾಕಂದರೆ ಅವಾಗೆಲ್ಲ ಅವ್ರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನಮ್ಗೆ ಗೊತ್ತಿಲ್ಲ, ಆಗ ನಾವು ಸಪೋರ್ಟ್ ಇಲ್ಲ ಬೈತಾರೆ ಅಂತ ಅನ್ಕೋತಾ ಇರ್ತೀವಿ ಚಿಕ್ಕದ್ರಲ್ಲಿ, ನಮಗೂ ಗೊತ್ತಿರಲ್ಲ. ಬಟ್ ಅವಾಗ ಅವ್ರ ಸ್ಯಾಕ್ರಿಫೈಸ್ ತುಂಬ ಇರುತ್ತೆ, ಯಾಕೆ ಈಗ ನಮ್ಗೆ ಅರ್ಥ ಆಗ್ತಾ ಇರುತ್ತೆ ಅದು. ಯಾಕಂದ್ರೆ ಅವ್ರು ಅವಾಗ ಆ ಥರ ಫ್ರೀ ಬಿಡಲಿಲ್ಲ ಅಂದಿದ್ರೆ ನಮಗೆ ಕ್ರಿಕೆಟ್ ಆಡೋಕ್ಕೆ, ನಾನು ಇವಾಗ ಈ ಸ್ಟೇಜಿಗೆ ಬರೋಕೆ ಆಗ್ತಿರಲಿಲ್ಲ. ಆ್ಯಕ್ಚುಲಿ ಅವ್ರದ್ದು ಅವ್ರು ಮಾಡಿರೋ ಒಂದು ಸ್ಯಾಕ್ರಿಫೈಸ್ ತುಂಬಾ ಇದೆ, ಅದರಲ್ಲೂ ನಮ್ಮ ಅಜ್ಜಿ ಅಂತೂ ತುಂಬ ಸಪೋರ್ಟಿವ್ ಆಗಿದೆ. ಹೌದು, ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ತಮ್ಮ ಕ್ರೀಡಾ ಜೀವನದ ಕುರಿತು ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಬಂದ್ರಿ. ಇಷ್ಟು ವರ್ಷಗಳಿಂದ ಈ ಕ್ರಿಕೆಟ್ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕೆ ಆಗಿರ್ಬೋದು, ಪಂದ್ಯಾವಳಿಗಳಲ್ಲಿ ತಮ್ಮ ಪ್ರದರ್ಶನ ಇವೆಲ್ಲ ಒಂದು ಕಡೆಯಾದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನೇನು? ಮುಂದೆ ಇದೇ ಥರ ಏನಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ರಿಕೆಟ್ ಆಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಹಾಗೆ ಏನಂದರೆ ನಾವು ಕಲ್ತಿರೋದನ್ನ ಇನ್ನೊಬ್ರು ಕಲಿಸ್ಬೇಕು ಅನ್ನೋದು ತುಂಬ ಇದೆ. ಯಾಕಂದರೆ ಈಗ ನಮ್ಮ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳು ಇದ್ದಾರೆ, ನಾವೇನಂದರೆ ನಾವು ಕಲ್ತಿರೋದನ್ನ ಇನ್ನೊಬ್ರಿಗೂ ಕಲಿಸ್ಬೇಕು, ಮತ್ತು ಅವರಿಂದನೂ ನಾವು ಕಲಿತಾ ಇರಬೇಕು. ಹಾಗೆ ಮನೆ ಅಂತ ಈಗ ಫ್ಯಾಮಿಲಿ ವಿಚಾರ ಬಂದಾಗ ತಂಗಿ ಇದ್ದಾರೆ, ಹಾಂ ತಂಗಿ ಮದುವೆ ಮಾಡಬೇಕು, ಥರ ಎಲ್ಲ ಜವಾಬ್ದಾರಿ ಇದೆ. ಮತ್ತು ಆದಷ್ಟು ಒಳ್ಳೇದನ್ನ ಮಾಡಬೇಕು ಅನ್ನೋದನ್ನ ಮೈಂಡಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಹಂಗಾಗಿ ಒಳ್ಳೇದು ಮಾಡ್ಕೊಂಡು ಹೋಗೋಣ ಅಂತ ಇಷ್ಟಪಡ್ತೀನಿ ಸರ್ ಯಾವಾಗಲೂ. ಅಂದರೆ ಈ ಕ್ರೀಡೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಒಂದು ಕುಟುಂಬದ ನಿರ್ವಹಣೆಯನ್ನು ನೀಡ್ತಾ ಸಮುದಾಯಕ್ಕೆ ತಮ್ಮದೇ ಆದ ಒಂದು ಸೇವೆಯನ್ನು ಮಾಡಬೇಕು ಅನ್ನೋದು ತಮ್ಮ ಮುಂದಿನ ಗುರಿಯಾಗಿದೆ. ಹೌದು ಸರ್, ಯಾಕಂದ್ರೆ ನಾನು ಕಲ್ತಿರೋದು ಬಂದು ಕ್ರಿಕೆಟಿಂದನೇ ಲೈಫು. ಸೊ ನನಗೆ ಪಕ್ಕ ಗೊತ್ತಿರೋದನ್ನ ನಾನು ಬೇರೆಯವ್ರಿಗೆ ಗೈಡ್ ಮಾಡ್ಬೋದು ಈಸಿಯಾಗಿ. ಹೌದು, ಸೊ ಹಂಗಾಗಿ ನಂಗೆ ಗೊತ್ತಿರೋದನ್ನ ನಾನು ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಡೋಕೆ ಇಷ್ಟಪಡ್ತೀನಿ. ತಮ್ಮ ಎಲ್ಲ ಮುಂದಿನ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಸರ್, ಅದೇ ರೀತಿ ನೋಡ್ತು ಅಂದರೆ ಪ್ರಸ್ತುತ ದಿನಗಳಲ್ಲಿ ಎಲ್ಲ ಯುವ ಪ್ರತಿಭೆಗಳಾಗಿರ್ಬೋದು, ಯುವ ಪೀಳಿಗೆ ಆಗಿರ್ಬೋದು, ಒಂದು ಕ್ರೀಡೆ ಅನ್ನೋದು ಅವ್ರಿಗೆಲ್ಲ ಒಂದು ಆಸಕ್ತಿ ಇದ್ದಿರುತ್ತೆ, ತೊಡಗಿಸ್ಕೊಳ್ಬೇಕು ಅಂತ ಒಂದು ಇಚ್ಛೆನೂ ಕೂಡ ತಮ್ಮಲ್ಲಿರುತ್ತೆ. ಆದರೆ ಕೆಲವೊಂದು ಕಾರಣಗಳು ಅವರು ಕ್ರೀಡೆಯಲ್ಲಿ ಮುಂದುವರಲಿಕ್ಕೆ ಆಗಿರ್ಬೋದು, ಆ ಕ್ರೀಡೆಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಒಂದಷ್ಟು ಕಾರಣಗಳು ಅಡ್ಡಿ ಆಗ್ತಾ ಇದೆ, ಒಂದಷ್ಟು ಸಮಸ್ಯೆಗಳನ್ನ ಸವಾಲುಗಳನ್ನ ತಂದೊಡ್ತಾ ಇದೆ. ಈ ರೀತಿಯ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋ ಯುವ ಪೀಳಿಗೆಗೆ ತಮ್ಮ ಅನುಭವದ ಪ್ರಕಾರ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್, ಒಂದು ನಾವು ಹಾರ್ಡ್ ವರ್ಕ್ ಬಿಡಬಾರ್ದು, ಯಾವತ್ತು ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ರೆ ರಿಸಲ್ಟ್ ಸಿಗುತ್ತೆ ಸರ್. ಇಲ್ಲ ಅಂತಲ್ಲ, ಯಾಕಂದ್ರೆ ನಾ ಹೇಳಿದ್ನೆಲ್ಲ ತುಂಬ ಅಡೆತಡೆ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಸ್ವಂತ ನಮ್ಮ ಮೇಲಿರೋ ಕಾನ್ಫಿಡೆನ್ಸ್ ನಾವು ಬಿಟ್ಕೊಡ್ಬಾರ್ದು. ಸೊ ಬ್ಯಾಲೆನ್ಸ್ ಮಾಡಲೇಬೇಕು ಸರ್. ಈಗ ನಮ್ಗೆ ಬೇಕು ಅಂದಾಗ ನಾವು ಎಫರ್ಟ್ ಹಾಕ್ತಾ ಇರ್ತೀವಿ, ಇಷ್ಟು ಅಂದಾಗ ನಾವು ಎಫರ್ಟ್ ಅದನ್ನು ಕಂಟಿನ್ಯೂ ಮಾಡಲೇಬೇಕು, ಜೊತೆಗೆ ಫ್ಯಾಮಿಲಿ ಅದನ್ನು ಮೇಂಟೈನ್ ಮಾಡಲೇಬೇಕು. ಸೊ ಅದು ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು. ಹೌದು, ಅದನ್ನು ನಿರ್ವಹಿಸ್ಕೊಂಡು ಬಂದರೆ ಎಸ್ ಈಸಿಯಾಗಿ ಕಾಣ್ಬೋದು. ಯಾಕಂದರೆ ಅದು ನೋಡೋರ್ಗೆ ಈಸಿನೇ, ಬಟ್ ನಮ್ಮ ಎಫರ್ಟ್ ನಮ್ಗೆ ಗೊತ್ತಿರುತ್ತೆ. ಎಫರ್ಟ್ ಆಗ್ತಾ ಇದ್ರೆ ಅದು ಖಂಡಿತ ಸಿಗುತ್ತೆ ಸರ್. ಅದಕ್ಕೆ ನಾವು ಆನೆಸ್ಟ್ ಆಗಿರ್ಬೇಕಷ್ಟೆ. ಈಗ ನಮ್ಮ ಆಫೀಸಲ್ಲಿ ಈಗ ನಮಗೆ ಆದರೂ ಅಷ್ಟೇ, ಯಾವ ಆಫೀಸಲ್ಲಿ ಅಂದರೆ ಬೇರೆ ಕಂಪ್ನಿಗಳಲ್ಲಿ ಇರುತ್ತೋ ಎಲ್ಲ ಸ್ಪೋರ್ಟ್ಸ್ಗೂ ಅಷ್ಟು ಎನ್ಕರೇಜ್ ಮಾಡ್ತಾರೆ ನಮ್ಮ ಆಫೀಸಲ್ಲಿ, ಬೇರೆದ್ರಲ್ಲಿ ನಂಗೆ ಗೊತ್ತಿಲ್ಲ. ಸೊ ನಮ್ಮ ಇದ್ರಲ್ಲಿ ಮಾತ್ರ ಎಲ್ಲ ಸ್ಪೋರ್ಟ್ಸ್ಗೂ, ಕ್ರಿಕೆಟೇ ಅಂತಲ್ಲ ಎಲ್ಲ ಸ್ಪೋರ್ಟ್ಸ್ಗೂ ಎಲ್ಲ ಥರ ಅವರ ಈಗ ನನಗೆ ಬೇರೆದ್ರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ನು ಕೂಡ ಗುರುತಿಸಿ ಅವರು ಮುಂದೆ ಹೋಗ್ತೀನಿ ಅಂತಂದರೆ ಅದಕ್ಕೂ ಅವರು ಎನ್ಕರೇಜ್ ಮಾಡ್ತಾರೆ. ಸೊ ಈಗ ನಾನು ಕಂಟಿನ್ಯೂ ಮಾಡ್ತಾ ಇರೋದಕ್ಕೆ ಅದು ಒಂದು ಮೇನ್ ಬ್ಯಾಕ್ ಬೋನ್ ನನಗೆ. ಯಾಕಂದರೆ ನಮ್ಮ ಬಾಸ್ ಅಷ್ಟು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಅಷ್ಟೇ. ಆ ಸಪೋರ್ಟಿಂದ ಸ್ವಲ್ಪ ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ ಆಡೋದಕ್ಕೆ ಈಸಿ ಆಗ್ತಾ ಇದೆ. ಈಗ ಕಾರ್ಪೊರೇಟ್ ಈಗ ಲಾಸ್ಟ್ ವೀಕ್ ಆಡಿದ್ವಿ, ಇಂಡಿಯನ್ ಕಾರ್ಪೊರೇಟ್ ಕ್ರಿಕೆಟ್ ಲೀಗ್ ಅಂತ ಲಾಸ್ಟ್ ವೀಕ್ ಆಡಿದ್ವಿ ಬ್ಯಾಂಗ್ಳೂರಲ್ಲಿ. ಅದಾಡಿದ್ರೆ ನೆಕ್ಸ್ಟ್ ಮುಂಬೈ ಇದೆ. ಸೊ ಅಲ್ಲಿವರೆಗೂ ಅವರು ಪುಷ್ ಮಾಡ್ತಾರೆ. ಏನಂದರೆ ಇದು ನಾವು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ನೆಕ್ಸ್ಟ್ ಲೆವೆಲ್ಲು ಈಗ ಏನಿದೆ ಅನ್ನೋದು ಗೊತ್ತಿಲ್ಲ, ದೇವ್ರ ಪ್ಲ್ಯಾನ್ ಏನಿರುತ್ತೆ. ನಾವು ನಮ್ಮ ಎಫರ್ಟ್ ನಾವು ಹಾಕ್ತಾ ಇದ್ರೆ ನೆಕ್ಸ್ಟ್ ಸ್ಟೆಪ್ ಈ ಥರ ಹೋಗ್ತಾ ಇರುತ್ತೆ, ಲೈಫ್ ಯಾರಿಗೂ ಗೊತ್ತಿರಲ್ಲ. ಬಟ್ ನಮ್ಮ ಎಫರ್ಟು ನಾವು ಮಾಡೋ ಹಾರ್ಡ್ ವರ್ಕು ಯಾವತ್ತೂ ಕೈ ಬಿಡಲ್ಲ. ಅದನ್ನು ಎಫರ್ಟ್ ಹಾಕ್ತಾ ಇದ್ರೆ ಮುಂದೆ ಲೈಫ್ ಚೆನ್ನಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ. ಅಂದರೆ ನಾವು ಹೊಂದಿರುವಂಥ ಆಸಕ್ತಿ ಕ್ಷೇತ್ರದ ಮೇಲೆ ನಾವು ಪ್ರಾಮಾಣಿಕವಾಗಿ ಸತತ ಪ್ರಯತ್ನವನ್ನು ಪರಿಶ್ರಮವನ್ನು ಪಡ್ತಾ ಇದೀವಿ ಅಂದರೆ ಸಹಕಾರ ಕೊಡಲಿಕ್ಕೆ ಕೈಗಳಂತೂ ಬಂದೇ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಖಂಡಿತ.
ಉತ್ತಮವಾದ ಸಲಹೆಯನ್ನು ಯುವ ಪೀಳಿಗೆಗೆ ತಾವು ನೀಡಿದ್ದೀರಾ ಸರ್. ಸರಿ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕೊನೆಯದಾಗಿ ಈ ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ, ನಮ್ಮ ಆಸಕ್ತಿಯ ವಿಚಾರಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ ಈ ಕ್ಷೇತ್ರಗಳು ಅನ್ನೋದು ಕುರಿತು ನಮ್ಮ ಜನದನ್ನು ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಕಿವಿ ಮಾತು ನಾನು ಚಿಕ್ಕವನೆ. ಅದು ಹೇಳೋದೇನೆಂದರೆ, ಈಗ ಎಲ್ಲ ಪೇರೆಂಟ್ಸ್ಗೂ ಅವರು ಮಕ್ಕಳು ಏನಾಗ್ತಾರೆ ಅನ್ನೋ ಭಯ ಇರುತ್ತೆ, ಮತ್ತು ಅವರ ಸ್ಟ್ರೆಂತ್ ಏನು ಅಂತ ನಮಗೂ ಗೊತ್ತಿರಲ್ಲ, ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು. ಸೊ ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸಿ, ಸ್ಟಡಿ ಅಂತೂ ಬೇಕೇ ಬೇಕು ಸರ್, ಓದು ಅನ್ನೋದು ಬೇಕೇ ಬೇಕು, ಓದು ಮುಖ್ಯನೇ. ಅವ್ರ ಇಂಟ್ರೆಸ್ಟು ಅವ್ರಿಗೆ ಯಾವ್ದ್ರ ಮೇಲೆ ಜಾಸ್ತಿ ಒಲವಿದೆ ಅದರಲ್ಲಿ ಜಾಸ್ತಿ ಅವ್ರನ್ನ ಪುಷ್ ಮಾಡಿ, ಫೋರ್ಸ್ಫುಲಿ ಏನು ಮಾಡಿದ್ರೆ ಏನೂ ಆಗಲ್ಲ. ಸೊ ಅವ್ರ ಇಂಟ್ರೆಸ್ಟ್ಗೆನೆ ಹೋಗ್ಬೇಕು, ಯಾಕಂದ್ರೆ ಪೇರೆಂಟ್ಸ್ಗೂ ಭಯ ಇರುತ್ತೆ. ಬಟ್ ಈಗ ಯಾರು ಗೊತ್ತು ಯಾರ್ಯಾರ ಪ್ರತಿಭೆ ಯಾವ್ಯಾವ ಥರ ಇರುತ್ತೆ ಅಂತ, ಅದನ್ನ ದೊಡ್ಡವರಾದವರು ಸ್ವಲ್ಪ ಅದನ್ನ ಅವ್ರ ಬಗ್ಗೆ ಮಕ್ಳ ಬಗ್ಗೆ ಸ್ವಲ್ಪ ಆಸಕ್ತಿ ಕೊಟ್ಟು ನೋಡಿ, ನೀವು ಯಾವ್ದು ಸರಿ ಯಾವ ತಪ್ಪು ನಿಮ್ಗೆ ಅನ್ಸುತ್ತಾಗ ನಮ್ಮ ಮಕ್ಕಳು ಇದಕ್ಕೆ ಈ ಫೀಲ್ಡಲ್ಲಿ ಹೋದ್ರೆ ವರ್ತು ಅಂತ, ಇಲ್ಲ ಈ ಫೀಲ್ಡಲ್ಲಿ ಹೋದ್ರೆ ಸರಿ. ಯಾಕೆಂದ್ರೆ ಓದಿದ್ರೆ ಸರ್ ಒಂದು ಒಳ್ಳೆ ಥರ ಒಂದು ಜಾಬ್ ಸಿಗುತ್ತೆ. ಈಗ ಸ್ಪೋರ್ಟ್ಸಲ್ಲಿ ಇದ್ರೆ ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲು ಆ ಥರನೂ ಗೌರ್ಮೆಂಟ್ ಜಾಬ್ ಎಲ್ಲ ಈಸಿ ಸಿಗುತ್ತೆ. ಸೊ ಯಾರ್ಯಾರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಅದ್ರಲ್ಲಿ ಪುಷ್ ಮಾಡಿ, ಅಷ್ಟು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆದ್ರಲ್ಲಿ ಈಗ ನಮಗೇನೋ ಇಂಟ್ರೆಸ್ಟ್ ಇರುತ್ತೆ, ಪೇರೆಂಟ್ಸ್ ಒಂದು ಎಫರ್ಟ್ ಹಾಕ್ತಾರೆ, ಅವ್ರ ಎಫರ್ಟು ವೇಸ್ಟ್ ಆಗುತ್ತೆ, ನಮ್ಮ ಎಫರ್ಟು ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ಯಾವ್ದು ಸರಿ ಇರುತ್ತೆ ಆ ಮಾರ್ಗದಲ್ಲಿ ನಡೆಸಿ, ದೊಡ್ಡವರಾದವ್ರು ಗೊತ್ತಿರುತ್ತೆ ನೋಡ್ಕೊಂಡು ನಡೆಸಿ. ಸ್ಪೋರ್ಟ್ಸು ಈಗ ಕ್ರಿಕೆಟ್ ಏನೋ ಒಂದು ಕ್ರೀಡೆ ಆಡ್ತಾನೆ ಅಂದರೆ ಅದರ ಲೈಫ್ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ, ಅದರ ಲೈಫ್ ಇದೆ. ನಂಬಿಕೆ ಇಡಿ, ಎಫರ್ಟ್ ಹಾಕಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಎಫರ್ಟಲ್ಲಿ ಬೆಳೆಸೋಣ, ಅದರಲ್ಲೇ ನಾವು ಬೆಳೆಯೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವೇನು ಈ ಕ್ರಿಕೆಟ್ ಆಟದ ಪ್ರತಿಭೆಯ ಮೂಲಕ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸ್ತಾ ಪದಕ ಬಹುಮಾನಗಳನ್ನು ಗಳಿಸ್ಕೊಳ್ತಾ ಬರ್ತಿರೋದ್ ಕುರಿತು ತಮ್ಮ ಕ್ರೀಡಾ ಯಶಸ್ಸಿನ ಹಿಂದಿನ ಪ್ರೇರಣೆಯಾಗಿರ್ಬೋದು, ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಓದಿನೊಂದಿಗೆ ಅಥವಾ ಒಂದು ಶೈಕ್ಷಣಿಕ ಜೀವನದೊಂದಿಗೆ ಈ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅದು ಭವಿಷ್ಯದಲ್ಲಿ ನಮಗೆ ಯಾವ ರೀತಿಯಾದ ಅವಕಾಶಗಳನ್ನು ಸೃಷ್ಟಿಸಿಕೊಡುತ್ತೆ ಅನ್ನೋದು ಕುರಿತು ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದ ಭಾಗವಹಿಸಿದ್ದಕ್ಕೆ ತಮಗೆ ತುಂಬುರುದಿದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಕ್ರೀಡಾ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್. ಧನ್ಯವಾದಗಳು ಸರ್. ಹಾಗೆ ಜನಧ್ವನಿ ಕಮ್ಯುನಿಟಿಗೆ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು. ನನ್ನನ್ನು ಇಲ್ಲಿ ಕರೆಸಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಕ್ರೀಡಾ ಪ್ರತಿಭೆಯ ಮೂಲಕ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸುತ್ತಾ ಹಲವಾರು ಪದಕ ಹಾಗೂ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಈ ಕ್ರಿಕೆಟ್ ಕ್ರೀಡೆಯಲ್ಲಿ ಹೆಸರನ್ನು ಗಳಿಸುತ್ತಾ ಬರುತ್ತಿರುವ ಮೈಸೂರಿನ ನಿವಾಸಿಗರಾದ ಮಾರ್ಕ್ ಮಹೇಶ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ಮಹೇಶ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.